ಕಿಂಗ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್ ಕಲಬುರ್ಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಿಸಿ ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವಿನಿವರ್ ಕಲಬುರಗಿ ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್ ಬೆಡ್ಸ್ ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ವಿ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್ ಸೋಫಾಸ್ ಕಾಫಿ ಟೇಬಲ್ಸ್ ವಾಲ್ ಯೂನಿಟ್ಸ್ ಟಿವಿ ಟ್ರಾಲೀಸ್ ಒಕೇಶನಲ್ ಫರ್ನಿಚರ್ಸ್ ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್ ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್ ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್ ಮಾಡ್ಯುಲರ್ ಫರ್ನಿಚರ್ಸ್ ಕ್ಯಾಬಿನ್ ಫರ್ನಿಚರ್ಸ್ ಆಫೀಸ್ ಡೆಸ್ಕ್ ಮಲ್ಟಿಪರ್ಪಸ್ ಟೇಬಲ್ಸ್ ಗೋದ್ರೇಜ್ ಇಂಟೀರಿಯರ್ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್ ಲೇಟೆಕ್ಸ್ ಮ್ಯಾಟ್ರಸಸ್ ಸ್ಪ್ರಿಂಗ್ ಮ್ಯಾಟ್ರಸಸ್ ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್ ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್ ಕಲಬುರಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 or 9000099817
ನಮಸ್ಕಾರ, ಇನ್ನು ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಲಬುರಗಿಗೆ ಬರ ಅಧ್ಯಯನ ತಂಡ ಬಂದು ಪರಿಶೀಲನೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದ ಸಂಸದ ಮಲ್ಲಿಕಾರ್ಜುನ ಖರ್ಗೆ. ಎಚ್ಕೆಆರ್ಡಿಬಿ ಅನುದಾನದಡಿ ನಿರ್ಮಿಸಲಾಗುತ್ತಿರುವ ವಿವಿಧ ಕಾಮಗಾರಿಗಳಿಗೆ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಚಾಲನೆ. ಕೇಂದ್ರ ಸಚಿವ ಆನಂದ್ ಕುಮಾರ್ ನಿಧನ ಹಿನ್ನೆಲೆ ಕಲಬುರಗಿಯಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಸಿ ಸಂತಾಪ ಸೂಚಿಸಿದ ಬಿಜೆಪಿ ಮುಖಂಡರು. ಈಗ ವಾರ್ತೆಗಳ ವಿವರ. ಕಲಬುರಗಿಯಲ್ಲಿ ಭೀಕರ ಬರಗಾಲ ಆವರಿಸಿದ್ದು, ಈ ಭಾಗಕ್ಕೆ ಕೇಂದ್ರ ಮತ್ತು ರಾಜ್ಯ ಬರ ಅಧ್ಯಯನ ತಂಡ ಬಂದು ಪರಿಶೀಲನೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಲೋಕಲ್ ಸ್ಥಳದಲ್ಲಿ ಯಾರು ಟೆಲಿಫೋನ್ ಯಾರು ಕಳ್ತಾನ ಮಾಡಿದ್ದಾರೆ ಎಲ್ಲ, ಯಾಕಂದ್ರೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೂ ಗೊತ್ತಿರ್ತದಲ್ಲ, ಅದಕ್ಕಾಗಿ ಅದು ಆ ವಿಚಾರದಲ್ಲಿ ನನಗೆ ಅಥೆಂಟಿಕ್ವಾಗಿ ಇನ್ಫಾರ್ಮೇಶನ್ ಬರೆದ ನಾನು ಅದಕ್ಕೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುತ್ತಮುತ್ತಲಿನ ಜಿಲ್ಲೆಗೆ ಕೇಂದ್ರ ಬರ ಅಧ್ಯಯನ ತಂಡ ಭೇಟಿ ನೀಡಿದ್ದು ಕಲಬುರಗಿಗೆ ಭೇಟಿ ನೀಡಿಲ್ಲ ಎಂಬ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದರು. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅನೇಕ ಸಮಸ್ಯೆಗಳಿದ್ದು ಬೆಳಗಾವಿ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ನಡೆಯಲಿ ಎಂದರು. ಇಲ್ಲ, ಅದಕ್ಕೆ ನಾನು ಕೂಡ ಪತ್ರ ಬರೀತಾ ಇದ್ದೇನೆ. ಯಾಕಂದ್ರೆ ಅವರು ಸುತ್ತಮುತ್ತ ಜಿಲ್ಲೆಗಳಲ್ಲಿ ಹೋಗಿ ಬಂದಿದ್ದಾರೆ, ಇಲ್ಲಿ ಬಂದಿಲ್ಲ ಅನ್ನತಕ್ಕಂಥ ಮಾಹಿತಿ ನನಗೂ ಕೂಡ ಇದೆ. ಭೀಕರವಾದಂಥ ಬರಗಾಲ ವಿಶೇಷವಾಗಿ ನಮ್ಮಲ್ಲಿ, ಯಾಕಂದರೆ ಖರೀಫು ರಬ್ಬಿ ಎರಡೂ ಫೇಲ್ ಆಗಿವೆ. ಅದಕ್ಕಾಗಿ ಇಲ್ಲಿ ಕೇಂದ್ರ ಅಧ್ಯಯನ ರಾಜ್ಯ ಅಧ್ಯಯನ ತಂಡನೂ ಕೂಡ ಬಂದು ಇದಕ್ಕೆ ಪರಿಶೀಲಿಸಿ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಮತ್ತು ಇದ್ರ ಕಡೆ ಗಮನ ಹರಿಸಬೇಕು. ಈ ಬೆಳಗಾಂ ಸೆಷನ್ನನ್ನು ಕೂಡ ಇಂಥ ವಿಷಯಗಳನ್ನು ಎತ್ತಬೇಕು. ನಾವು ಬರೀ ಗಲಾಟೆ ಮಾಡಿ ಬಂದ್ ಮಾಡಿಸ್ತೇವೆ ಅನ್ನೋದಕ್ಕಿಂತಲೂ, ಸರಿ ರೈತರ ಸಮಸ್ಯೆ ಇದೆ, ರೈತರಿಗೆ ಏನು ಬೇಕು ಮಾತಾಡಿಸಿ ನೀವು ಅವ್ರಿಗೆ ಕೊಡಿ, ಆದರೆ ಉಳಿದ ವಿಷಯಗಳು ಹಿಂದೆ ಹೋಗಬಾರ್ದು. ಅದಕ್ಕೆ ಆ ಸೆಷನ್ನಲ್ಲಿ ಬರಗಾಲದ ಬಗ್ಗೆ ಚರ್ಚೆ ಆಗಬೇಕು, ಈ ಭಾಗದ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಕು, ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡಬೇಕು. ಅನೇಕ ಜನ ರಿಸರ್ವೇಷನ್ ಪ್ರಮೋಷನ್ ಬಗ್ಗೆನೂ ಇದೆ, ಅಥವಾ ಇಲ್ಲಿ ಈ ಭಾಗದ ಜನರಿಗೆ ಪ್ರಮೋಷನ್ ಏನು ಸಿಗಬೇಕು, ಆರ್ಟಿಕಲ್ 371 ಜೆ ಅದರ ಬಗ್ಗೆ, ಇಂಥ ವಿಷಯಗಳನ್ನು ಎತ್ತಿ ಜನರಿಗೆ ಸಮಾಧಾನ ಆಗತಕ್ಕಂಥ ರೀತಿಯಲ್ಲಿ ಬೆಳಗಾಂ ಸೆಷನ್ ನಡೀಲಿ ಅಂತೇಳಿ ನಾನು ಹಾರೈಸ್ತೇನೆ. ಈಗಾಗಲೇ ನಾನು ಛತ್ತೀಸ್ಗಢನು ಹೋಗಿದ್ದೆ, ನೋಡಿದ್ದೇನೆ. ಮಧ್ಯಪ್ರದೇಶದಲ್ಲೂ ನನಗೆ ಫೀಡ್ಬ್ಯಾಕ್ ಇದೆ, ರಾಜಸ್ಥಾನದಲ್ಲೂ ಫೀಡ್ಬ್ಯಾಕ್ ಇದೆ, ತೆಲಂಗಾಣದಲ್ಲೂ ಕೂಡ ನಾನು 29ಗೆ ಹೋಗ್ತಾ ಇದ್ದೇನೆ. ಅಲ್ಲೂ ಕೂಡ ಚೆನ್ನಾಗಿದೆ ಎಲ್ಲ ಕಡೆ. ಏನು 2014ರಲ್ಲಿ ಏನು ವಾತಾವರಣ ಇತ್ತು ಆ ವಾತಾವರಣ ಈಗಿಲ್ಲ. ಈಗ ವಾತಾವರಣ ಬದಲಾಯಿಸ್ತಾ ಇದೆ, ಯುವಕರ ಮನಸ್ಸಿನಲ್ಲೂ ಬದಲಾವಣೆ ಬಂದಿದೆ, ಅನೇಕ ಜನನೂ ಕೂಡ ಬದಲಾವಣೆ ಬಯಸ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನೀವು ನೋಡಿದಂಗೆ ಗುಜರಾತ್ನಲ್ಲೇ ನೆಕ್ ಟು ನೆಕ್ ಫೈಟ್ ಆಯಿತು. ಏನೋ ಅದು ಯಾರಿಗೆ ತೊಂದರೆ ಆಗಿತ್ತು ಡಿಮೋನಿಟೈಸೇಷನ್ನಿಂದ, ಅಲ್ಲೇ ಅವ್ರಿಗೆ ಮೆಜಾರಿಟಿ ಬಂತು. ಅಂದರೆ ರಾಜ್ಕೋಟ್ ಆಗಲಿ, ಅಹಮದಾಬಾದ್ ಆಗಲಿ, ಸೂರತ್ ಆಗಲಿ, ಇಂಥ ಕಡೆ ಅಲ್ಲಿ ಹೊಡೆತ ಬಿದ್ದಿದ್ದೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ, ದುರ್ಬಲದಿಂದ ಅಂಥ ಕಡೆ ಬಂತು. ಬೇರೆ ಕಡೆ ಎಲ್ಲ ಜನ ಬಂದ್ರೆ ಒಂದು ಸುಮಾರು ಇನ್ನೂ ಒಂದು 8-9 ಸೀಟ್ ಬಂದಿದ್ರೆ ನಮ್ಮ ಸರ್ಕಾರ ಬರ್ತಿದೆ. ಅಂದ್ರೆ ಇದರ ಅರ್ಥ ಬದಲಾವಣೆ ಜನ ಬಯಸ್ತಾರೆ. ಎಚ್ಕೆಆರ್ಡಿಬಿ ಅನುದಾನದಡಿ ವಿವಿಧ ಬಡಾವಣೆಯ ಕಾಮಗಾರಿಗಳಿಗೆ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಅವರು ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ವರ್ಗೀಸ್ ಅಪಾರ್ಟ್ಮೆಂಟ್ ನಿಂದ ಕೆಎಸ್ಬಿ ಕಾಲೋನಿವರೆಗೆ ರಸ್ತೆ ನಿರ್ಮಾಣ, ವಾರ್ಡ್ ನಂಬರ್ 53 ಜೆಡಿಎ ಬಡಾವಣೆಯಲ್ಲಿ ಮತ್ತು ವಾರ್ಡ್ ನಂಬರ್ 54ರಲ್ಲಿ ಅರುಂಧತಿ ಕಾಲೇಜ್ ಹಿಂದುಗಡೆ ಮತ್ತು ಹನುಮಾನ್ ನಗರ್ ಠಾಣದಲ್ಲಿ ರಸ್ತೆ ಮತ್ತು ಚರಂಡಿ ಸೇರಿದಂತೆ ಒಟ್ಟು 3,50,00,000 ವೆಚ್ಚದ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಿದರು.
ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳು ಒಂದಾಗಿ ಅಭಿವೃದ್ಧಿಗೆ ಸಹಕರಿಸಿದಾಗ ಮಾತ್ರ ಅಭಿವೃದ್ಧಿ ಕಾಣಲು ಸಾಧ್ಯವೆಂದು ಹೇಳಿದರು. ಅನೇಕ ಕೆಲಸಗಳನ್ನು ಸಜೆಸ್ಟ್ ಮಾಡಿದ್ದು ಅವೆಲ್ಲ ಅಪ್ರೂವ್ ಆಗಿ ಮಾಡಿದ ಮೇಲೆ ಈಗ ಚಾಲ್ತಿಯಲ್ಲಿರಬೇಕು ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಮುಖವಾದಂತಹ ಐದಾರು ಕೆಲಸಗಳು ನಾವು ಇವತ್ತು ಪ್ರಾರಂಭ ಮಾಡಿಸೋದಕ್ಕೆ ಎಲ್ಲ ಕಡೆ ಹೋಗ್ತಾ ಇದ್ದೇವೆ. ಅಂತಿಮವಾಗಿ ಇದು ಒಂದು ಭಾಷಣ, ನಾವು ಒಂದೇ ಕಡೆಯಲ್ಲಿ ತಾಂಡ ಹನುಮಾನ್ ತಾಂಡ ಅಂತ ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಗೆಲ್ಲ ಇಷ್ಟೇ ಕೇಳ್ಕೊಳ್ತೀನಿ, ಈ ಒಂದು ನಗರದ ಅಭಿವೃದ್ಧಿಗಾಗಿ ಏಳಿಗೆಗಾಗಿ ಎಲ್ಲರೂ ಒಗ್ಗೂಡಿಸಿ ನೀವು ಸ್ವಚ್ಛತೆಯನ್ನು ಕಾಪಾಡಿ ನಮ್ಮ ಗುಲ್ಬರ್ಗ ನಗರ ಒಂದು ಒಳ್ಳೆ ನಗರ ಆಗಿದೆ ಅಂತಕ್ಕಂಥ ಒಂದು ಭಾವನೆಯನ್ನು ಮೂಡಿಸ್ಬೇಕು. ಮತ್ತು ಬೇರೆ ಹೊರಗಿನ ಜನ ಬಂದಾಗೂ ಕೂಡ ನಮ್ಮ ಬಗ್ಗೆ ಒಂದು ಒಳ್ಳೆ ನಾಲ್ಕು ರಸ್ತೆಗೆ ಚರಂಡಿಗೆ ಇದು ಸುಮಾರು ಕಲಬುರಗಿ ನಗರದ ವಾರ್ಡ್ ನಂಬರ್ 54ರಲ್ಲಿ ಅರುಂಧತಿ ಕಾಲೇಜಿನ ಹಿಂಭಾಗದಿಂದ ಇದು ಯಾವ ಸರ್ಕಲ್ಲು ಆಂತರಿಕ ರಸ್ತೆ ಸುಧಾರಣೆ ಡ್ರೈನೇಜ್ ನಿರ್ಮಾಣ ಇದು ಎಲ್ಲವೂ ಕೂಡ ಇದರಲ್ಲಿ ಅಡಗಿದೆ. ಈಗ ಅದನ್ನು ಇನ್ನೂ ಸುಮಾರು 95 ಲಕ್ಷ ಅಂದರೆ 13 ಲಕ್ಷ ರೂಪಾಯಿ ಉಳಿತದೆ. ಅದಕ್ಕೆ ದಯವಿಟ್ಟು ಅಂಬಿಕಾ ನಗರದಲ್ಲಿ ನೀವು ಖರ್ಚು ಮಾಡಿ ಮತ್ತು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನು ತಿರುಗಿ ಇಂಜಿನಿಯರ್ ಅವರು ರೀಎಸ್ಟಿಮೇಟ್ ಕೆಲವು ಕಡೆ ಮಾಡಿ ಈ ಕೆಲಸ ಅಂತೂ ಪ್ರಾರಂಭ ಮಾಡಿ ಅದ್ರ ಉಳಿದಂಥ ಹಣನೂ 13 ಲಕ್ಷನೂ ಇಲ್ಲೇ ಖರ್ಚು ಮಾಡಬೇಕು ಅಂತ ಹೇಳಿ ಎಲ್ಲೇನು ಇಲ್ಲಿ ಒಂದು ಭಾವನೆ ಇದೆ. ಅದಕ್ಕೆ ದಯವಿಟ್ಟು ಡಿ ಸಿ ಅವರು ಈ ಡ್ರಾಫ್ಟ್ನಲ್ಲಿ ಇದು ಎಕ್ಸಾಮಿನ್ ಮಾಡಿ ಈ ಬಾವಿಗೆ ಹೂಳು ತೆಗೆಸಿ ನೀರು ಬರ್ತಕ್ಕಂಥ ರೀತಿಯಲ್ಲಿ ಆಗ್ತಿತ್ತಂದ್ರೆ ಸರಿ, ಇಲ್ಲಾಂದರೆ ಎತ್ತರವಾಗಿ ಕಟ್ಟಿಸಿ ರಾಜ್ಯದಲ್ಲಿ ನೀರು ನಿಂತರೂ ಕೂಡ ಬೋರ್ವೆಲ್ಗಳಿಗೆ ಸಹಾಯ ಆಗ್ತದೆ ರೀಚಾರ್ಜ್ ಮಾಡಿ. ಅದಕ್ಕಾಗಿ ಅದನ್ನು ನೀವು ನೋಡಿ ಇದು ಹೆಂಗು ಅಮೌಂಟು ಉಳಿದಿದೆ ಮತ್ತು ಇಂಥ ಕೆಲಸಗಳು ಮಾಡಿದರೆ ಈ ಭಾಗದ ಜನರಿಗೂ ಅನುಕೂಲ ಆಗ್ತದೆ. ಅದಕ್ಕೆ ದಯವಿಟ್ಟು ಇದನ್ನು ತಕ್ಷಣ ಇದ್ರ ಕಡೆ ಕ್ರಮವನ್ನು ಜರುಗಿಸಬೇಕು ಮತ್ತು ಹೂಳನ್ನು ತೆಗೆದು ಅದಕ್ಕೆ ರಿಪೇರಿ ಮಾಡ್ತಕ್ಕಂಥದ್ದು ಕೂಡ ಆಗಬೇಕು ಅಂತಕ್ಕಂಥದ್ದನ್ನು ಹೇಳಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ, ಅಭಿವೃದ್ಧಿ ಕೆಲಸ ಕಡೆ ಗಮನ ಕೊಡ್ರಿ, ಸ್ವಚ್ಛತೆಗೆ ಗಮನ ಕೊಡಿ ಮತ್ತು ವಿಶೇಷವಾಗಿ ಈ ಸಂಧಿಗಳಲ್ಲಿ ನೀವೇನು ಸಾಮಾನುಗಳನ್ನು ಬಿಸಾಕ್ತೀರಿ ದಯವಿಟ್ಟು ಅದು ಮಾಡಿದೆ. ಎಲ್ಲಿ ಮುನ್ಸಿಪಾಲ್ಟಿಯವರು ನಿಗದಿತವಾದಂಥ ಒಂದು ಕಸ ಬಿಸಾಕೋಸ್ಕರ ವಿಶೇಷವಾದಂಥ ಒಂದು ಸ್ಥಳ ಇದು ಮಾಡ್ತಾರೋ ಅಲ್ಲೇ ನೀವು ಮಾಡಬೇಕು ಅಂತೇಳಿ ನಿಮಗೆ ಕೇಳಿಕೊಂಡು ನಿಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ thank you.
ಕೆಲಸ. ನೀವೆಲ್ಲ ಬಿಸಾಕ್ಬೇಕು ಅನ್ನೋದನ್ನ ನೀವು ಒಂದು ಯೋಚನೆ ಮಾಡಿ ಮಾಡಲಿಲ್ಲ ಅಂದ್ರೆ ನಿಜವಾಗ್ಲೂ ನಿಮ್ಗೂ ತೊಂದ್ರೆ. ಯಾರ ಹೊರಗಿನ ಜನ ಬಂದ್ರೆ ಏನಪ್ಪ ಈ ಬಡಾವಣೆ ಸರಿ ಇಲ್ಲ ಅಂತ ಹೇಳಿ ಕೆಟ್ಟ ಹೆಸರು ನಿಮಗೆ ಬರುತ್ತೆ. ಅದಕ್ಕೆ ಇಲ್ಲಿರ್ತಕ್ಕಂಥ ಈ ಭಾಗದ ಕೌನ್ಸಿಲರ್ಗಳಿಗೂ ಮೇಯರ್ಗಳಿಗೂ ನಮ್ಮ ಕಮಿಷನರ್ ಅವರಿಗೂ ಇಂಜಿನಿಯರ್ ಅವರಿಗೆ ಎಲ್ಲರಿಗೂ ಕೂಡ ನನ್ಸಲ್ಲೇ ದಯವಿಟ್ಟು ಇದನ್ನ ಲಕ್ಷ ಕೊಡಿ. ದಿನ ನೀವು ಎರಡೆರಡು ಮೂರ್ಮೂರು ವಾರ್ಡ್ ಅಡ್ಡಾಡಿದ್ರು ಕೂಡ ಒಂದ್ ತಿಂಗಳದಾಗ ಇಡೀ ಸಿಟಿ ನೋಡಿದಂಗೆ ಆಗ್ತದೆ. ಈಗೇನಾದ್ರೆ ಬಹಳಷ್ಟು ಆಫೀಸರ್ಸ್ ನಾನ್ ಬಂದಾಗ ನಾವು ತಿರುಗಿದಾಗ ಅವ್ರಿಗೆ ಇದು ಗೊತ್ತು. ಇಲ್ಲದ ಕೆಲ ಜನ ನೋಡೋದೆ ಕೌನ್ಸಿಲರ್ ಕೆಲ ಜನ ನೋಡಲ್ಲ. ಏನು ಅಲ್ಲಿಂದ ಅವರು ಮೇನ್ ರೋಡ್ ಅವ್ರ ಮನೆ ಹಿಂಗಾದ್ರೆ ಯಾವ ಎಷ್ಟು ನೀವು ಹಣ ಕೊಟ್ಟರು ಅದ್ರ ಪ್ರಯೋಜನ ಆಗಲ್ಲ. ಈಗ ಯು ಜಿ ಡಿ ಕೆಲಸ ನೋಡೋದು ಮತ್ತೆ ಅದಾಗ ಅವ್ರು ಕೆದರ್ತಾರೆ. ನಿಮ್ಮ ಅಲ್ಲಿರ್ತಕ್ಕಂಥ ಜನ ಕಮಿಷನರ್ಗೋ ಇಂಜಿನಿಯರ್ಗೋ ಅಥವಾ ಯು ಜಿ ಡಿ ಇಂಜಿನಿಯರ್ಗೋ ಭೇಟಿ ಆಗೋದು ನೋಡಿ ನೀವು ಕೆದರಿರಿ ಇದು ನಾವು ಮಾಡಿಕೊಡಿ ಅಂತೇಳಿ ನೀವು ಬಿಡ್ತೀರಿ. ಅವರು ನಾವು ಬಂದಾಗ ನಮಗೆ ನೋಡ್ರಿ ಇದು ಹಿಂಗೇನು ಏನು ಮಾಡಿಲ್ಲ ಸರಿ ನೀವು ಕುಂತಲ್ಲೇ ಅಭಿವೃದ್ಧಿ ಆಗ್ಬೇಕಂದ್ರೆ ಹೆಂಗಾಗ್ತದೆ. ನಾವು ಏನು ಈಗ ನೋಡಿ ಈ ಮ್ಯಾಕ್ರೋ ಇದರಲ್ಲಿ ನೀವು ಲಿಸ್ಟ್ ಮಾಡಿಕೊಡಿ ಅಂತ ಹೇಳಿದಾಗ ದೊಡ್ಡ ದೊಡ್ಡ ರೋಡ್ಗಳು ಒಂದೊಂದು ಕೋಟಿ ರೂಪಾಯಿ 85 ಲಕ್ಷ 98 ಲಕ್ಷ ನಾವು ಮಾಡಿಸ್ಕೊಟ್ಟೇವೆ. ಅವ್ರು ಉಳಿದಿದ್ದಾನೆ ನೀವು ಸರಿಯಾಗಿ ಮಾಡಿಸ್ಕೊಳ್ಬೇಕಲ್ಲ. ಅದೇ ರೀತಿಯಾಗಿ 4 ಕಿಲೋಮೀಟರ್ ರಸ್ತೆ ಅದರ ಜೊತೆಯಲ್ಲಿ ಸುಮಾರು 5.5 ಕಿಲೋಮೀಟರ್ ಡ್ರೈನೇಜು ನಾವು ಕೆಲಸ ಕೈಗೆ ತೆಗೆದುಕೊಂಡಿದ್ದೇವೆ. ಅದು ಅಲ್ಲದೆ ಈ ತಾಂಡಾದಲ್ಲೂ ಕೂಡ ಹಿಂದೆ ಯು ಜಿ ಡಿ ಯೋಜನೆಯಲ್ಲೇ ಸುಮಾರು 68 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ. ಹೈದರಾಬಾದ್ ಕರ್ನಾಟಕ 6 ಜಿಲ್ಲೆಗೆ 3,400 ಕೋಟಿ ರೂಪಾಯಿ ಅಭಿವೃದ್ಧಿಗಾಗಿ ಈ ವರ್ಷ ಆಗಬೇಕು ಬರಬೇಕು. ಅದರಲ್ಲಿ ಎಷ್ಟು ಖರ್ಚಾಗಿದೆ, ಎಷ್ಟು ಹಣ ಬಿಡುಗಡೆ ಆಗಿದೆ, ಎಷ್ಟು ಹಣ ಬರಬೇಕು ಅದು ಎಲ್ಲನೂ ಕೂಡ ಕುಲಂಕುಷವಾಗಿ ನಾಳೆ ಅಲ್ಲಿ ಶಾಸಕರು ಇರ್ತಾರೆ, ಅದರ ಜೊತೆಯಲ್ಲಿ ಮಿನಿಸ್ಟರ್ಸ್ ಇರ್ತಾರೆ, 6 ಜಿಲ್ಲೆ MLAಗಳಿರ್ತಾರೆ, ಅವರೆಲ್ಲರೂ ಕೂಡ ಇದಕ್ಕೆ ಚರ್ಚೆ ಮಾಡಬೇಕು. ಇಲ್ಲ ಏನಾಗ್ತದೆ, ಅನೇಕ ಸಾರಿ ನಾವು ನೋಡ್ತೇವೆ ಮೀಟಿಂಗ್ನಲ್ಲಿ ಒಂದು ತಾಸು ಅಥವಾ 2 ತಾಸು ಕುಂತರು ಜಾಸ್ತಿ ಆಯ್ತು. ಅದು ಆದಮೇಲೆ ಒಬ್ಬರು ಒಬ್ಬರು ತಳ ಬಿಡ್ತಾರೆ. ಈಗ ನಮ್ಮ ಬೆಳಗಾವಿನಲ್ಲಿ ಸೆಷನ್ ನಡೀತದೆ, ಅಲ್ಲಿ ಸುಮಾರು ಕನಿಷ್ಠ ಅಂದ್ರೆ 1 ತಿಂಗಳಾದರೂ ನಡೀಬೇಕು. ಮಹಾರಾಷ್ಟ್ರದಲ್ಲಿ ನಾಗ್ಪುರದಲ್ಲಿ 1 ತಿಂಗಳು ನಡೀತದೆ, ಅಲ್ಲಿನೂ ಕೂಡ ಪ್ರತಿಭಟನೆಗಳಾಗ್ತವೆ. ಆದರೆ ಜನರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂತ ಚರ್ಚೆ ಅಲ್ಲಿ ಅಸೆಂಬ್ಲಿಯಲ್ಲಿ ಆಗ್ತದೆ. ಬರಬಹುದು ಈಗ HKRDP ಬಜೆಟ್ನಲ್ಲಿ ಬರ್ಬೋದು, ಜನರಲ್ ಬಜೆಟ್ನಲ್ಲೂ ಬರ್ಬೋದು. ನಾನು ನೋಡಿದ್ದು ಇಲ್ಲಿವರೆಗೆ ಸಾಕಷ್ಟು ಜನ ನನ್ನ ಹತ್ರ ಮನವಿ ಕೊಡ್ತಾರೆ. ಆ ಮನವಿಯಲ್ಲಿ ಏನು ಇರ್ತದೆ ಅಂದರೆ CC ರೋಡ್ ಹಾಕಿ, ಯಾರೋ ನಮಗೊಂದು ಅಂಗನವಾಡಿ ಕಟ್ಟಿಸ್ಕೊಡ್ರಿ, ಒಂದು ಶಾಲೆಗೆ 2 ರೂಮ್ ಕೊಡ್ರಿ, ನಮ್ಮ ಶಾಲೆ ಕೆಟ್ಟೋಗಿದೆ ರಿಪೇರಿ ಮಾಡಿಸ್ಕೊಡ್ರಿ, ದವಾಖಾನೆ ರಿಪೇರಿ ಮಾಡಿಸ್ರಿ ಅಥವಾ ದವಾಖಾನೆ ಒಂದು ರೂಮ್ ಮಾಡಿಕೊಡಿ ಅಂತ ಯಾರು ಬರೋದು ಭಾಳ. ಆದ್ರೆ ಬರೋದೇನಂದ್ರೆ ನಮ್ಮ ಗುಡಿಗೆ ಒಂದು ದುಡ್ಡು ಕೊಡ್ರಿ, ಇಲ್ಲ ಅಂದ್ರೆ CC ರಸ್ತೆ. ದಯವಿಟ್ಟು ನೀವು ಇದನ್ನ ಸ್ವಲ್ಪ ಇಂಥ ವಿಚಾರಗಳಲ್ಲಿ ವಿವೇಚನೆ ಮಾಡಿ ಗ್ರಾಂಟು ಕೇಳಬೇಕು ಮತ್ತು ಅದರ ಉಪಯೋಗ ಮಾಡಿಕೊಡ್ಬೇಕು. ಮಕ್ಕಳ ವಿದ್ಯಾಭ್ಯಾಸ, ಬಹುಸಂಖ್ಯಾತ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ. ಆ ಕಾರ್ಪೊರೇಷನ್ನವರು ಮತ್ತು ಸರ್ಕಾರಿ ಶಾಲೆಯವರು ಒಂದಾಗಿ ಅದು ಇಂಪ್ರೂವ್ಮೆಂಟ್ ಮಾಡಬೇಕು. ನಾವು ಅಭಿವೃದ್ಧಿ ಮಾಡಲಿಲ್ಲ ಅಂದರೆ ಬಡವರ ಮಕ್ಕಳಿಗೆ ಅನುಕೂಲ ಇಲ್ಲ. ಹೈದರಾಬಾದ್ ಕರ್ನಾಟಕದಲ್ಲಿ ಈಗಾಗಲೇ ಶಿಕ್ಷಣದಲ್ಲಿ ಅತಿ ಹಿಂದೆ ಉಳಿದಿದ್ದೇವೆ ಅಂತಕ್ಕಂಥ ಮಾತನ್ನು ಇದೆ. ಅದು
ಫ್ಯಾಕ್ಟ್ ಇದೆ. ಈಗ ಮುಂದೆ ಬರಬೇಕಾದ್ರೆ ನಾವು ಅನಿಸಕ್ ನಾವು ಕಲಿಸ್ಬೇಕು. ಎಲ್ಲರೂ ಕಲಿಸಿದ್ರೆ ಓದಿದ್ರೆ ಡಿಗ್ರಿ ಪಡೆದ್ರೆ ಎಲ್ಲರಿಗೂ ಸರ್ಕಾರಿ ನೌಕರಿಗಳು ಸಿಗ್ತಾವ ಅಂತಲ್ಲ. ಸರ್ಕಾರಿ ನೌಕರಿ ಸಿಗದೇ ಇದ್ರು ಬುದ್ಧಿವಂತರಾದ್ರೆ ಒಂದಲ್ಲ ಒಂದು ಹುನ್ನಾರ ಮಾಡಿ ಬದುಕ್ತಾರೆ. ಉತ್ತರ ಕ್ಷೇತ್ರದ ಶಾಸಕಿ ಖನಿಜ್ ಫಾತಿಮಾ, ಮಹಾನಗರ ಪಾಲಿಕೆಯ ಮಹಾಪೌರರಾದ ಮಲ್ಲಮ್ಮ ವಳ್ಕೇರಿ, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೇಂದ್ರ ಸಚಿವ ಅನಂತ್ ಕುಮಾರ್ ನಿಧನ ಹಿನ್ನೆಲೆ ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡರು ಶ್ರದ್ಧಾಂಜಲಿ ಸಭೆ ನಡೆಸಿ ಸಂತಾಪ ಸೂಚಿಸಿದರು. ನಗರದ ಎಚ್ಕೆಸಿಸಿ ಸಭಾಂಗಣದಲ್ಲಿ ಶ್ರದ್ಧಾಂಜಲಿ ಏರ್ಪಡಿಸಿದ ಅಗಲಿದ ನಾಯಕನಿಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿದರು. ಉದ್ದೇಶಿಸಿ ಮಾತನಾಡಿದ ಮಾಜಿ ರಾಜ್ಯಸಭಾ ಸದಸ್ಯ ಬಸವರಾಜ್ ಪಾಟೀಲ್, ಸಚಿವ ಅನಂತ್ ಕುಮಾರ್ ಅವರು ನಮ್ಮನ್ನು ಅಗಲಿಲ್ಲ, ಅವರು ನಮ್ಮೊಳಗೆ ಅನಂತ ಸ್ವರೂಪವಾಗಿದ್ದಾರೆ ಎಂದು ಭಾವುಕತೆಯಿಂದ ನುಡಿದರು. ಭಾರತೀಯ ಜನತಾ ಪಕ್ಷ ಕಟ್ಟಿ ಬೆಳೆಸಿದ ಮಹಾನಾಯಕರಲ್ಲಿ ಅನಂತ್ ಕುಮಾರ್ ಅವರು ಒಬ್ಬರು. ಅವರ ಅಗಲಿಕೆ ತುಂಬಲಾಗದ ನಷ್ಟ ಎಂದರು. ವಾಜಪೇಯಿ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ನಿಧಿ ಸಂಗ್ರಹ ಆಗಿತ್ತು. ನಮ್ಮ ಕ್ಷೇತ್ರದಲ್ಲಿ ಒಬ್ಬರು ಮುನ್ನೂರು ರೂಪಾಯಿ ಕೊಟ್ಟಿದ್ದಿಲ್ಲ. ಮುನ್ನೂರು ರೂಪಾಯಿ ಆ ಸಂಘದಲ್ಲಿ ಕನೆಕ್ಟ್ ಮಾಡ್ತಿದ್ರು. ಉದಾಹರಣೆ ರಾಜೀಜಿಯವರೇ ಒಂದು ಪ್ರಸಿದ್ಧಿ ಆಗಿದ್ದಾರೆ, ಮುನ್ನೂರು ರೂಪಾಯಿ ಕೊಟ್ಟಿಲ್ಲ ಅಂದರೆ ನಾನು ಅವರು ನನಗೆ ಎರಡು ಸಲ ಕರ್ಕೊಂಡು ಹೋಗಿದ್ದೆ, ಮುನ್ನೂರು ರೂಪಾಯಿ ವಸೂಲು ಮಾಡಿದ್ದೆ. ಅಂದರೆ ಒಂದು ಸಂಘಟನೆಯ ಪ್ರಾಥಮಿಕ ಅವಸ್ಥೆ ಎಷ್ಟೊಂದು ಕಷ್ಟದಾಯಕವಾಗಿರುತ್ತದೆ ಅನ್ನುವ ಅಂಶವನ್ನು ಈ ನಿಮಿತ್ತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ಆಂದೋಲನ ಮತ್ತು ಸಂಘರ್ಷ ಬಂದಾಗ ಅನೇಕ ಸಲ ಎಂತಿಂಥ ಗಟ್ಟಿಯಲ್ಲಿ ವ್ಯಕ್ತಿಗಳು ಸಹ ಎದುರು ಬರೀತಾರೆ. ಆದರೆ ಆಂದೋಲನ ಮತ್ತು ಸಂಘರ್ಷ ಬಂದಾಗ ಬಿಜೆಪಿ ಕಲಬುರಗಿ ಮಹಾನಗರ ಅಧ್ಯಕ್ಷ ಬಿಜಿ ಪಾಟೀಲ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಕೆಬಿ ಶಾಣಪ್ಪ, ಶಾಸಕರಾದ ಬಸವರಾಜ್ ಮತ್ತಿಮೂರ್, ದತ್ತಾತ್ರೇಯ ಪಾಟೀಲ್ ರೇವೂರ್ ಸೇರಿದಂತೆ ಅನೇಕರು ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿದ್ದರು. ಈಗ ಪುಟದಂತ ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿ ಇಲ್ಲದಿದ್ದರೆ ರಾಜ್ಯವ್ಯಾಪ್ತಿ ಹೋರಾಟ ಮಾಡುವುದಾಗಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಎಚ್ಚರಿಕೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್
ಮೇನ್ ರೋಡ್ ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್. ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಇವರ್ ಕಲಬುರಗಿ. ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್, ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್, ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಬೆಡ್ರೂಮ್, ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್, ಬೆಡ್ಸ್, ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್. ವಿಲ್ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್. ಸೋಫಾಸ್, ಕಾಫಿ ಟೇಬಲ್ಸ್, ವಾಲ್ ಯೂನಿಟ್ಸ್, ಟಿವಿ ಟ್ರಾಲೀಸ್, ಒಕೇಶನಲ್ ಫರ್ನಿಚರ್ಸ್. ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್, ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್. ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್. ಮಾಡ್ಯುಲರ್ ಫರ್ನಿಚರ್ಸ್, ಕ್ಯಾಬಿನ್ ಫರ್ನಿಚರ್ಸ್, ಆಫೀಸ್ ಡೆಸ್ಕ್, ಮಲ್ಟಿಪರ್ಪಸ್ ಟೇಬಲ್ಸ್. ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್, ಲೇಟೆಕ್ಸ್ ಮ್ಯಾಟ್ರಸಸ್, ಸ್ಪ್ರಿಂಗ್ ಮ್ಯಾಟ್ರಸಸ್, ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್. ಗೋದ್ರೇಜ್ ಇಂಟೀರಿಯೋ, ಡಿಸೈಡ್ ಬಿಗ್ ಬಜಾರ್, ಕಲಬುರಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 ಆರ್ 9000098179. ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡುವಂತೆ ರಾಜ್ಯವ್ಯಾಪ್ತಿ ಹೋರಾಟ ಮಾಡುವುದಾಗಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಅಧ್ಯಕ್ಷ ರವಿ ಕೃಷ್ಣಾರೆಡ್ಡಿ ಅವರು ಒತ್ತಾಯಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸುಮಾರು 2 ವರ್ಷದಿಂದ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯು ರಾಜ್ಯದ ಭ್ರಷ್ಟಾಚಾರ ಕರ್ತವ್ಯ ಲೋಪದ ವಿರುದ್ಧ ಹೋರಾಡುತ್ತಾ ಬಂದಿದೆ. ರಾಜ್ಯದ ಯಾವುದೇ ಭಾಗದಲ್ಲಿ ಸರ್ಕಾರಿ ಸೌಲಭ್ಯ ಪಡೆಯುವ ಸಂದರ್ಭದಲ್ಲಿ ಲಂಚ ಬೇಡಿಕೆ ಇಟ್ಟಲ್ಲಿ ಆತಂಕಕ್ಕೆ ಒಳಗಾಗದೆ ನಮಗೆ ಸಂಪರ್ಕಿಸಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಇದೇ ವೇಳೆ ಮಾತನಾಡಿದ ಅವರು, ದೇಶದ ಅನೇಕ ಸಮಸ್ಯೆಗಳಲ್ಲಿ ನಿರುದ್ಯೋಗ ಸಮಸ್ಯೆಯು ಒಂದು ಗಂಭೀರ ಸಮಸ್ಯೆಯಾಗಿದೆ. ಕೃತಕ ಬುದ್ಧಿಮತ್ತೆ ಮತ್ತು ಆಟೋಮೇಷನ್ ಅಳವಡಿಕೆಯಿಂದ ಉದ್ಯೋಗ ಕಡಿತವಾಗುತ್ತಿವೆ. ದೇಶದಲ್ಲಿ ಸುಮಾರು 26 ಲಕ್ಷ ಹುದ್ದೆಗಳು ಖಾಲಿ ಇವೆ. ಕರ್ನಾಟಕದಲ್ಲಿ ಸುಮಾರು 3 ಲಕ್ಷ ಹುದ್ದೆಗಳು ಖಾಲಿ ಇದ್ದು, ಆದ್ದರಿಂದ ಖಾಲಿ ಹುದ್ದೆಗಳಿಗೆ ಭರ್ತಿ ಮಾಡಿ ಮತ್ತು ನಿರುದ್ಯೋಗಿ ಭತ್ತೆ ಯೋಜನೆ ಜಾರಿಗೆ ತರುವಂತೆ ಆಗ್ರಹಿಸಿದ್ದರು. ಲೋಕಾಯುಕ್ತವನ್ನು ಬಲಪಡಿಸಿ ಅಂತೇಳಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ, ಆದ್ರೂ ಸಹ ಜನ ಅದರ ಬಗ್ಗೆ ವಿಶ್ವಾಸ ಇಲ್ಲದಿರುವಂತಹ ಸಂದರ್ಭದಲ್ಲಿ ಅವ್ರಿಗೆ ಯಾರಿಗಾದ್ರೂ
ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಆಗಿದೆ, ದಯವಿಟ್ಟು ನಮ್ಮ ವೇದಿಕೆಯ ಸಹಾಯವಾಣಿ ಸಂಖ್ಯೆ ಏನಿದೆ ಅದಕ್ಕೆ ಕರೆ ಮಾಡಿ ನೀವು ಯಾವ ಸೇವೆಗಂತ ಹೋಗಿದ್ರಿ, ಯಾವ ಅಧಿಕಾರಿ ಹತ್ರ ಹೋಗಿದ್ರಿ ಅಂತ ಹೇಳಿದ್ರೆ ನಾವು ಸಂಬಂಧಪಟ್ಟ ಅಧಿಕಾರಿ ಅಥವಾ ಅಧಿಕಾರಿಯ ಮೇಲಧಿಕಾರಿಗೇನೆ ಸಂಪರ್ಕಿಸಿ ಆ ಕೂಡಲೇ ಕೆಲಸ ಮಾಡಿಕೊಡುವ ಹಾಗೆ ಮಾಡ್ತೀವಿ. ಮತ್ತೆ ಇನ್ನೂ ಆತ ಇನ್ನೂ ಲಂಚ ಅಪೇಕ್ಷೆ ಪಡ್ತಿದ್ದಾನೆ ಅಂತ ಗೊತ್ತಾದ್ರೆ ಆ ಜಿಲ್ಲೆಯ ACB ಅವ್ರ ಜೊತೆ ಸೇರಿ ಕೆಲಸ ಮಾಡಿ ಆ ಅಧಿಕಾರಿಯನ್ನ ಟ್ರ್ಯಾಪ್ ಮಾಡೋದಕ್ಕೆ ಸಹಾಯ ಮಾಡ್ತೀವಿ. ಹೀಗಾಗಿ ಈ ನಿಟ್ಟಿನಲ್ಲಿ ಗುಲ್ಬರ್ಗಾ ಜಿಲ್ಲೆಯ ಜನತೆ ಯಾವುದೇ ಕಾರಣಕ್ಕಾಗಿ ಎಲ್ಲಾದರೂ ಲಂಚ ಕೊಡುವಂತಹ ಪ್ರಸಂಗ ಬಂದಾಗ ನಮ್ಮ ವೇದಿಕೆಗೆ ಸಂಪರ್ಕಿಸಬೇಕು ಅಂತೇಳಿ ತಾವು ಆ ಸಂಖ್ಯೆ ಏನಿದೆ 888-4277-30 ಅದನ್ನು ತಮ್ಮ ವರದಿಯಲ್ಲಿ ನಮೂದಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಎರಡನೇದಾಗಿ ಇವತ್ತು ಹೈದರಾಬಾದ್ ಕರ್ನಾಟಕ, ನಿಮಗೆ ಗೊತ್ತಿದೆ ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನಮಾನಕ್ಕಾಗಿ ಬಹಳ ದೊಡ್ಡ ಹೋರಾಟ ನಡೆಯಿತು. ಆ ಹೋರಾಟದ ಫಲವಾಗಿ ಈಗ ಸರ್ಕಾರಿ ಹುದ್ದೆಗಳಲ್ಲಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸೀಟ್ಗಳಲ್ಲಿ ಇವತ್ತೊಂದು ಮೀಸಲಾತಿ ಬಂದಿದೆ. ಈ ಭಾಗದ ಹುಡುಗರು ಹುಡುಗಿ ಯುವಕ ಯುವತಿಯರಿಗೆ ಅವಕಾಶ ಸಿಕ್ಕಿದೆ. ಆದರೆ ಸರ್ಕಾರಿ ಹುದ್ದೆಗಳೇ ತುಂಬದೇ ಇದ್ದಾಗ ಅದು ಯಾವ ಥರಕ್ಕೆ ಅನುಕೂಲ ಆಗುತ್ತೆ? ಅನುಕೂಲ ಆಗೋದಿಲ್ಲ. ಈ ರಾಜ್ಯದಲ್ಲಿ 300,000 ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ. ಇದೇ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಇತ್ತೀಚೆಗೆ ನಾನೊಂದು ವರದಿ ಓದ್ತಾ ಇದ್ದೆ, ಯಾವುದೊಂದು ಪತ್ರಿಕೆ ಅಂತ ಮರೆತೋಗಿದೆ, 80,000 ಸರ್ಕಾರಿ ಹುದ್ದೆಗಳು ಹೈದರಾಬಾದ್ ಕರ್ನಾಟಕದಲ್ಲಿ ಖಾಲಿ ಉಳ್ಕೊಂಡಿದ್ದಾವೆ. ಈ ಖಾಲಿ ಉಳ್ಕೊಂಡ ಕಾರಣಕ್ಕಾಗಿ ಜನಪರವಾದ ಜನಸ್ನೇಹಿಯಾದ ಆಡಳಿತವನ್ನು ಕೊಡೋದಿಕ್ಕೆ ಸಾಧ್ಯ ಇರೋದಿಲ್ಲ. ಒಂದು ಕಚೇರಿಯಲ್ಲಿ ಒಂದು 10 ಜನ ಕಾರ್ಯನಿರ್ವಹಿಸಬೇಕಾಗಿರುವಂತಹ ಸಂದರ್ಭದಲ್ಲಿ 4-5 ಜನ ಮಾತ್ರ ಇದ್ರೆ, ಇನ್ನು 4-5 ಸ್ಥಾನಗಳು ಖಾಲಿ ಇದ್ರೆ ಜನ ಪದೇ ಪದೇ ಸುತ್ತಾಡುವಂತಹ ಕೆಲಸ ಸೃಷ್ಟಿಯಾಗುತ್ತೆ. ಅದು ಅಭಿವೃದ್ಧಿಗೆ ಮಾರಕವಾಗಿರುತ್ತೆ. ಮತ್ತೆ ಅದೇ ಕಾರಣಕ್ಕಾಗಿ ಭ್ರಷ್ಟಾಚಾರವೂ ಸಹ ಅಲ್ಲಿ ಆರಂಭವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕೇವಲ ಹೈದರಾಬಾದ್ ಕರ್ನಾಟಕ ಮಾತ್ರ ಅಲ್ಲ, ನಿಮಗೆ ತಿಳಿದಿರಲಿ ಇಡೀ ದೇಶದಲ್ಲಿ ಎಲ್ಲ ಕೇಂದ್ರ ಸರ್ಕಾರ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳ ಸಂಖ್ಯೆಯನ್ನು ತೆಗೆದುಕೊಂಡಾಗ 26,00,000 ವಿಜಯನಗರ ಕಾಲೋನಿಯಲ್ಲಿ ಶ್ರೀ ಶಿವಶಾಯಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಾಯಿ ಮಂದಿರದಲ್ಲಿ ದೀಪೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು. ನಗರದ ಆಲನ್ ಕಾಲೋನಿ ಸಮೀಪದಲ್ಲಿರುವ ವಿಜಯನಗರ ಕಾಲೋನಿಯ ಶ್ರೀ ಸಾಯಿ ಮಂದಿರದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಮಹಾನಗರ ಪಾಲಿಕೆಯ ಮೇಯರ್ ಮಲ್ಲಮ್ಮ ವೈಕೇರಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಖಂಡ ಚಂದ್ರಕಾಂತ್ ಪಾಟೀಲ್ ಅವರು ದೀಪೋತ್ಸವ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮಾಜಿ ಉಪಮೇಯರ್ ಶರಣಮ್ಮ ಬೆಣ್ಣೂರ್, ಎಸ್ಎಸ್ಕೆ ಸಮಾಜದ ವಿಷ್ಣು ಬರಾಡ, ಡಾಕ್ಟರ್ ಸುಭಾಷ್ ಕಮಲಾಪುರೆ, ಬಿಬಿ
ಶ್ರೀರಾಮ್ ಚವ್ಹಾಣ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಸಮಸ್ತ ಸಾಯಿ ಭಕ್ತೊಂಕೊ ಮೈ ಹಾರ್ದಿಕ ಸ್ವಾಗತ ಕರ್ತಾ ಹೂ. ಈ ಕಾರ್ತಿಕ ಮಹಾ ಉತ್ಸವ ಮೇ ಸಭಿ ಸಾಯಿ ಭಕ್ತ ಉಪಸ್ಥಿತ ಹೋಕರ್ ಶೋಭಾ ಬಡಾಯೆ ಹೇ ಔರ್ ದೀಪ ಉತ್ಸವ ಕಾ ಕಾರ್ಯಕ್ರಮ ಮೇ ದೀಪ ಲಗಾ ಕರ್ಕೆ ಶೋಭಾ ಬಡಾ ಕರ್ಕೆ ಹಮಾರೆ ಔರ್ ಬಾಬಾ ಕಾ ಪ್ರಸಾದ ಗ್ರಹಣ ಕರ್ನೆ ಕೆ ಅನುರೋಧ ಕರ್ತಾ ಹೂ ಮೇ ಬಸ್. ಔರ್ ಈ ಸಾಯಿ ಮಂದಿರ ಮೇ ದೀಪ ಉತ್ಸವಕ್ಕೆ ಸಾಥ್ ಮಹಾಪ್ರಸಾದ ಔರ್ ಭಜನ್ ಕಾ ಕಾರ್ಯಕ್ರಮ ರಖಾ ಗಯಾ ಹೇ ಔರ್ ಸಭಿ ಭಕ್ತ ಭಜನ್ ಕಾ ಲಾಭ ಉಠಾಯ್ ಸಾಯಿ ಭಕ್ತೊಂ ಕಾ. ನಂತರ ಜಯಸಿಂಗ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಭಕ್ತರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮತ್ತು ದೀಪೋತ್ಸವ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದರು. ಆದಮೇಲೆ ನಂತರ ಭಜನೆ ಕಾರ್ಯಕ್ರಮ ಇದೆ ಮತ್ತು ಇದರ ಮೇಲೆ ಪ್ರಸಾದನೂ ಚಾಲು ಆಗಿದೆ ಮತ್ತು ಭಕ್ತಾದಿಗಳು ಬಂದು ತಮ್ಮ ತಮ್ಮ ಬೇಡಿಕೆಯನ್ನು ಇಟ್ಟು ಸಾಯಿಬಾಬಾ ಎದುರು ಇಟ್ಟು ಅವರನ್ನು ಕುನಿತಾಗುತ್ತಿದ್ದಾರೆ. ಎಲ್ಲರಿಗೆ ಇವತ್ತಿನ ದಿವಸ ಸಾಯಿಬಾಬಾ ಅವರು 100 ವರ್ಷವನ್ನು ಆಗಿದೆ. ಅದು ಶತಮಾನೋತ್ಸವ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ ಜರುಗ್ತಾ ಇದೆ. ಈಗ ಎಲ್ಲರಿಗೆ ಸಾಯಿಬಾಬಾ ಕೃಪೆಯನ್ನು ಇರಬೇಕು. ಎಲ್ಲರೂ ಸದ್ಭಕ್ತರು ಬಂದು ಪುನೀತರಾಗಬೇಕೆಂದರು. ಇಂತೂ ನಾನು ನವೆಂಬರ್ 25 ಹಾಗೂ 26ರಂದು ವಿಶ್ವ ಬಸವ ಧರ್ಮ ಟ್ರಸ್ಟ್ ವತಿಯಿಂದ 39ನೇ ಶರಣ ಕಮಠ ಅನುಭವ ಮಂಟಪ ಉತ್ಸವ ಕಾರ್ಯಕ್ರಮವು ಆಯೋಜಿಸಲಾಗಿದೆ ಎಂದು ವಿಶ್ವ ಬಸವ ಧರ್ಮ ಟ್ರಸ್ಟ್ ಡಾ ಬಸವಲಿಂಗ ಪಟ್ಟದೇವರು ತಿಳಿಸಿದರು. ಕಲಬುರಗಿ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವ ಬಸವ ಧರ್ಮ ಟ್ರಸ್ಟ್ ವತಿಯಿಂದ 39ನೇ ಶರಣಕ ಮಠ ಅನುಭವ ಮಂಟಪ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನವೆಂಬರ್ 25 ಮತ್ತು 26ರಂದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಅನುಭವ ಮಂಟಪದ ಆವರಣದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಎಮ್ಮವರಿಗೆ ಸಾವಿಲ್ಲ ಎಂಬ ವಿಚಾರಗೋಷ್ಠಿ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ನಡೆಯುವು ಮತ್ತು ಸಾಮೂಹಿಕ ಇಷ್ಟಲಿಂಗ ಪೂಜೆ ವಚನ ಭಜನೆ ಸ್ಪರ್ಧೆ ಸಹ ಏರ್ಪಡಿಸಲಾಗಿದೆ. ಹಾಗೂ ಡಾಕ್ಟರ್ ಚನ್ವೀರ್ ಪಟ್ಟದೇವ್ ಅನುಭವ ಮಂಟಪ ಪ್ರಶಸ್ತಿ, ಡಾಕ್ಟರ್ ಎಂಎಂ ಕಲಬುರಗಿ ರಾಷ್ಟ್ರೀಯ ಸಾಹಿತ್ಯ ಸಂಶೋಧನಾ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು. ಚರಜಂಗಮರು ಮತ್ತೆ ಇಲ್ಲಿ ಕೂಡಬೇಕು ಅಂತ ಆ ಸಂಕಲ್ಪವನ್ನು ಪೂರ್ಣ ಮಾಡಬೇಕಂತನ್ನುವಂಥ ಒಂದು ಸಂಕಲ್ಪದಿಂದ ಈಗ 4-5 ವರ್ಷದಿಂದ ಅದು ವ್ಯಾಪಕವಾಗಿ ಉತ್ಸವ ಆಗ್ತಾ ಇದೆ. ಪ್ರತಿ ವರ್ಷ ಅದನ್ನು ಹೆಚ್ಚೆಚ್ಚು ವಿಸ್ತಾರ ರೂಪ ಪಡಿತಾ ಇದೆ. ಇಲ್ಲಿ ಆ ಅನುಭವ ಮಂಟಪದ ವತಿಯಿಂದ ಅನೇಕ ಚಟುವಟಿಕೆಗಳು ಅಲ್ಲಿ ನಡೆದಿದ್ದಾವೆ. ದಾಸೋಹ ಕಾರ್ಯ ನಡೆದಿದೆ, ನಿರಂತರವಾಗಿ ದಾಸೋಹ ಕಾರ್ಯ ನಡೆದಿದೆ. ಮತ್ತು ಅಲ್ಲಿ ಪ್ರತಿ ವರ್ಷ ನಾವು 3 ಪ್ರಶಸ್ತಿಗಳನ್ನು ನೀಡ್ತಾ ಇದ್ದೀವಿ. ಒಂದು ಅನುಭವ ಮಂಟಪ ಚನ್ನಬಸವ ಪಟ್ಟದೇವರು ಅನುಭವ ಮಂಟಪ ಪ್ರಶಸ್ತಿ, ಆ ಪ್ರಶಸ್ತಿ 50,000 ರೂಪಾಯಿ ಪ್ರಶಸ್ತಿ ಫಲಕವನ್ನು ಒಳಗೊಂಡಿದೆ. ಅದನ್ನು ಈ ಸಲ ನಮ್ಮ ಜೆ ಎಸ್ ಖಂಡೇರಾವ್ ಅವರಿಗೆ ಆ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಪ್ರತಿ ವರ್ಷ ಅದನ್ನು ಕೊಡ್ತಾ ಬಂದಿದ್ದೀವಿ. ಸುಮಾರು 15-20 ವರ್ಷದಿಂದ ಆ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೀವಿ. ಆಮೇಲೆ ಎಂ ಕಲಬುರಗಿಯವರು ಲಿಂಗಾಯತ್ಗೆ ಆದ ಮೇಲೆ ನಮ್ಮ ಧರ್ಮ ಸಂಸ್ಕೃತಿಗೆ ಬಸವತತ್ವಕ್ಕೆ ತ್ಯಾಗ ಮಾಡಿದ್ದ ಒಂದು ದ್ಯೋತಕವಾಗಿ ಸ್ಮರಣೆಗಾಗಿ ನಾವು ಎಂ ಕಲಬುರಗಿ ರಾಷ್ಟ್ರೀಯ ಸಂಶೋಧನಾ ಪ್ರಶಸ್ತಿ ಅಂತ ನಾವು ರಾಷ್ಟ್ರೀಯ ಸಂಶೋಧನಾ ಪ್ರಶಸ್ತಿಯನ್ನು ಅದನ್ನು ಕೊಡ್ತಾ ಇದ್ದೀವಿ. ಗುರುಬಸವ ಪಟ್ಟದೇವರು ಕುಪೇಂದ್ರಪ್ಪ
ಪಾಟೀಲ್, ರವೀಂದ್ರ ಶಹಾಬಾದಿ, ಪ್ರಭುಲಿಂಗ್ ಮಹಾಗೌಂ ಸೇರಿದಂತೆ ಅನೇಕರು ವಿಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಬಿಎಸ್ಪಿ ಕಲಬುರಗಿ ವಿಭಾಗೀಯ ಮಟ್ಟದ ಪದಾಧಿಕಾರಿಗಳ ಸಮಾವೇಶ ಕಾರ್ಯಕ್ರಮವನ್ನು ನವೆಂಬರ್ 25ರಂದು ನಡೆಯಲಿದೆ ಎಂದು ಬಿಎಸ್ಪಿ ಕಲಬುರಗಿ ವಿಭಾಗೀಯ ಅಧ್ಯಕ್ಷ ಮಹಾದೇವ್ ದನ್ನಿ ತಿಳಿಸಿದ್ದಾರೆ. ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದೇ ತಿಂಗಳು 25ರಂದು ನಗರದ ಸೆಂಟ್ ಮೇರಿ ಚರ್ಚ್ನಲ್ಲಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ವಿಭಾಗ ಮಟ್ಟದ ಪದಾಧಿಕಾರಿಗಳ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಉತ್ತರ ಪ್ರದೇಶ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಂಎಲ್ ಥೋಮಸ್, ಮಾಜಿ ಸಚಿವರು ಹಾಲಿ ಶಾಸಕರಾದ ಎನ್ ಮಹೇಶ್, ರಾಜ್ಯಾಧ್ಯಕ್ಷರಾದ ಪ್ರೊಫೆಸರ್ ಹರಿರಾಮ್, ರಾಜ್ಯ ಉಪಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪ ಸೇರಿದಂತೆ ಅನೇಕ ಮುಖಂಡರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಶಾಸಕರಾದಂತಹ ಅಣ್ಣಾ ಮಹೇಶ್ ಅವರು ಕೂಡ ಬರಲಿದ್ದಾರೆ, ಮತ್ತು ರಾಜ್ಯಾಧ್ಯಕ್ಷರಾದಂಥ ಹರಿರಾಮ್ ಅವರು ಕೂಡ ಬರ್ತಾ ಇದ್ದಾರೆ, ಮತ್ತು ಉಪಾಧ್ಯಕ್ಷರಾದಂಥ ಮಾರಸಂದ್ರ ಮುನಿಯಪ್ಪ ಅವರು ಬರ್ತಾ ಇದ್ದಾರೆ. ನಾವು 25ನೇ ತಾರೀಕಪ್ಪ ಅಂದರೆ ಈ ನಾಲ್ಕು ಜಿಲ್ಲಾ ಒಂದು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳನ್ನು ಮತ್ತು ಆ ಒಂದು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ವಿಧಾನಸಭಾ ಪದಾಧಿಕಾರಿಗಳನ್ನು ಮುಂದಿನ ಒಂದು ಡಿಸೆಂಬರಲ್ಲಿ ಅಥವಾ ಜನವರಿಯಲ್ಲಿ ನಡೀತಕ್ಕಂಥ ಲೋಕಸಭಾ ಚುನಾವಣೆ ಒಂದು ತಯಾರಿ ಕುರಿತು ಒಂದು ಸಂಕಲ್ಪ ಮಾಡ್ತಕ್ಕಂಥ ಒಂದು ಅವರು ಒಂದು ಮಾರ್ಗದರ್ಶನ ಒಂದು ನೀಡೋಕ್ಕೋಸ್ಕರ ಈ ಒಂದು ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಸಮಾವೇಶ ಉದ್ದೇಶಪ್ಪ ಅಂತಂದ್ರೆ ಈಗಾಗಲೇ ಏನು ಒಂದು ಹಿಂದೆ ಒಂದು BJP ಸರ್ಕಾರ ಹುಸಿ ಮಾತುಗಳನ್ನು ಹೇಳಿ ಇವತ್ತು ಸಾಕಷ್ಟು ಇವತ್ತು ಒಂದು ದುರಾಡಳಿತ ಇವತ್ತು ಇಡೀ ಒಂದು ದೇಶದಲ್ಲಿ ನಡೀತಕ್ಕಂಥದ್ದನ್ನು ಇವತ್ತು ನಾವು ಎಲ್ಲ ನೋಡ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಹೇಳಿದ್ರು ಅಚ್ಚ ದಿನ ಅಂತ ಕಸಿದ್ ಹೇಳಿದ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರು. ಈಗ ಅದು ಪ್ರತಿಯೊಂದು ಒಬ್ಬರಿಗೆ ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರು, ಅದು ಯಾವುದೂ ಆಗಲಿಲ್ಲ. ಮತ್ತು ವರ್ಷಿಗೆ 2 ಕೋಟಿ ಉದ್ಯೋಗಗಳನ್ನು ನಾವು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಮೋದಿಯವರು, ಅದು ಯಾವುದೂ ಆಗಿಲ್ಲ. ಮತ್ತು ಈಗ ಪೆಟ್ರೋಲ್ ಬೆಲೆ ಆಗಿರ್ಬೋದು, ಗ್ಯಾಸ್ ಬೆಲೆ ಆಗಿರ್ಬೋದು, ಅನೇಕ ಒಂದು ಸುಳ್ಳು ಹೇಳೋದಲ್ಲೇ ಇವತ್ತು ಕೇಂದ್ರ ಸರ್ಕಾರ ಒಂದು BJP ಒಂದು ಸರ್ಕಾರ ಕಾಲ ಭಾರತ ಕಮ್ಯುನಿಸ್ಟ್ ಪಕ್ಷ CPI ವತಿಯಿಂದ ಆಳಂದ ಪಟ್ಟಣದಲ್ಲಿ ನಾಯಕತ್ವ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಿರುವುದಾಗಿ CPI ರಾಜ್ಯ ಸಹ ಕಾರ್ಯದರ್ಶಿ ಡಾ KS ಜನಾರ್ದನ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನವೆಂಬರ್ 25 ಮತ್ತು 26ರಂದು CPI ಪಕ್ಷದ ಆವತ್ತ ಆಳಂದ ಪಟ್ಟಣದ ತಹಸೀಲ್ದಾರ್ ಕಚೇರಿ ಹತ್ತಿರದ ಇರುವ ಅಲ್ ಫಾರೂಕ್ ಶಾಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ವಿಭಾಗ ಮಟ್ಟದ ಅಧ್ಯಯನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಹೈದರಾಬಾದ್ ಕರ್ನಾಟಕ ನಾಯಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಅವರು ಹೇಳುವ ಮಾತು ಏನಂದ್ರೆ, ನಮ್ಮೂರಲ್ಲಿ ಬೇಕಾದ ರಾಮ ಮಂದಿರ ಕಟ್ಕೋತೀವಿ, ಇರೋ ರಾಮ ಮಂದಿರವನ್ನು ಪೂಜೆ ಮಾಡ್ತೀವಿ ನಾವು, ಆದರೆ ರೈತರ ಬೆಳೆದ ಬೆಳೆಗೆ ಇವತ್ತು ಬೆಲೆ ಕೊಡಬೇಕಾಗಿದೆ. ರೈತರ ಆತ್ಮಹತ್ಯೆಗಳು ನಿರಂತರವಾಗಿ ನಡೀತಿದ್ದಾವೆ, ನಮ್ಮ ಕಷ್ಟಗಳು ಬೆಟ್ಟದಷ್ಟು ಕಷ್ಟಗಳಿವೆ. ಆ ಕಷ್ಟಗಳು ಪರಿಹರಿಸೋದಕ್ಕೆ ಏನಾದರೂ ಸರ್ಕಾರ ಕಡೆ ಇದೆಯಾ ಅಂತಕ್ಕಂಥದ್ದನ್ನು ನೋಡಿದರೆ ಖಂಡಿತವಾಗಿ ಏನೂ ಇಲ್ಲ ಅಂತಕ್ಕಂಥದ್ದು ರೈತರು ಇವತ್ತು ಹೇಳ್ತಿದ್ದಾರೆ. ಹಾಗೆಯೇ ದುಡಿಯುವ ವರ್ಗ, ಅದನ್ನು ನೋಡಿದ್ರೆ ಸಹಿತನು ಇವತ್ತು ಯಾವ ಆಶಯವಿಲ್ಲದಿರ್ತಕ್ಕಂಥದ್ದನ್ನು ನಾವು ಕಾಣ್ತಿದ್ದೀವಿ. ಹಲವಾರು ಈಗ ರಫೇಲ್ ಹಗರಣ ಬಂತು, ಹಗರಣ ಬಂದಾಗ ಇನ್ನೇನು ಭಾವನಾತ್ಮಕ ವಿಷಯ ತಂದು ಇವತ್ತು ಅದನ್ನು ಮರೆಮಾಚುವಂಥ ಕೆಲಸವನ್ನು ಮಾಡಿದ್ದಾಗಿದೆ. ಇವತ್ತು ಮೋದಿಯವರು ಬಯಲಾಗಿದ್ದಾರಂತ, ದೇಶದ ಜನತೆ ಮುಂದೆ ಇವತ್ತು ಬೆತ್ತಲಾಗಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ 29-30ಕ್ಕೆ ಸುಮಾರು 700 ರೈತ ಸಂಘಟನೆಗಳು ಸೇರಿಕೊಂಡು ದೆಹಲಿ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ರು. ಅವ್ರು ಹೇಳಿದರು ಅವರ ಚುನಾವಣಾ ಪ್ರಣಾಳಿಕೆಯೊಳಗೆ ಸ್ವಾಮಿನಾಥನ್ನ ವರದಿಯ ಪ್ರಕಾರ ನಾವು ರೈತರಿಗೆ ಬೆಳೆದ ಬೆಲೆಗೆ ವೈಜ್ಞಾನಿಕ ಬೆಲೆಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವತ್ತು ಅವ್ರು ಹೇಳಿದರು. ಆದರೆ ಇಲ್ಲಿವರೆಗೂ 4.5 ವರ್ಷ ಆಗಿದೆ, ಇವತ್ತು ಯಾವ ವೈಜ್ಞಾನಿಕ ಬೆಲೆ. ರಾಜ್ಯ ಸಮಿತಿ ಸದಸ್ಯ ಮೌಲಾ ಮುಲ್ಲಾ, CPI ಜಿಲ್ಲಾ ಕಾರ್ಯದರ್ಶಿ ಭೀಮಾಶಂಕರ್ ಮಾಡಿಯಾಳ್ ಸೇರಿದಂತೆ ಅನೇಕರು ಈ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಜನಿಸಿದ ಕೆಲವೇ ಗಂಟೆಯಲ್ಲಿ ಗಂಡು ಶಿಶುವನ್ನ ಬಟ್ಟೆಯಲ್ಲಿ ಸುತ್ತಿ ರಸ್ತೆ ಪಕ್ಕದಲ್ಲಿ ಬಿಸಾಡಿ ಹೋದ ಮನಕುಲುಕುವ ಘಟನೆ ಕಲಬುರಗಿ ನಗರದ VG ಮಹಿಳಾ ಕಾಲೇಜಿನ ಬಳಿ ಗುರುವಾರ ಸಂಜೆ ನಡೆದಿದೆ. ಮಹಿಳೆಯೊಬ್ಬಳು ಕಾಲೇಜು ಬಳಿ ಗಂಡು ಮಗುವಿಗೆ ಜನ್ಮ ನೀಡಿ ರಸ್ತೆ ಪಕ್ಕದಲ್ಲೇ ಬಿಟ್ಟು ಹೋಗಿದ್ದು, ಸ್ಥಳೀಯರು ಮಗುವನ್ನ ರಕ್ಷಿಸಿ
ಜಿಲ್ಲಾಸ್ಪತ್ರೆಗೆ ಸೇರಿಸಿದ್ದಾರೆ. ಶಿಶುವನ್ನು ಮಗುವಿನ ತೂಕ ಕಡಿಮೆ ಇದ್ದು ತೀವ್ರ ನಿಗಾ ಘಟಕದಲ್ಲಿಟ್ಟು ಮಗುವಿನ ಆರೈಕೆ ಮಾಡಲಾಗುತ್ತಿದೆ. ಕಲಬುರಗಿಯ ಉಷ್ಣಾಂಶ ಹೀಗಿದೆ. ಇಂದು ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿಗೆ ಬರ ಅಧ್ಯಯನ ತಂಡ ಬಂದು ಪರಿಶೀಲನೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದ ಸಂಸದ ಮಲ್ಲಿಕಾರ್ಜುನ ಖರ್ಗೆ. ಎಚ್ಕೆಆರ್ಡಿಬಿ ಅನುದಾನದಡಿ ನಿರ್ಮಿಸಲಾಗುತ್ತಿರುವ ವಿವಿಧ ಕಾಮಗಾರಿಗಳಿಗೆ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಚಾಲನೆ. ಕೇಂದ್ರ ಸಚಿವ ಆನಂದ್ ಕುಮಾರ್ ನಿಧನ ಹಿನ್ನೆಲೆ ಕಲಬುರಗಿಯಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಸಿ ಸಂತಾಪ ಸೂಚಿಸಿದ ಬಿಜೆಪಿ ಮುಖಂಡರು. ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿ ಇಲ್ಲದಿದ್ದರೆ ರಾಜ್ಯವ್ಯಾಪ್ತಿ ಹೋರಾಟ ಮಾಡುವುದಾಗಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಎಚ್ಚರಿಕೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಭಿ ಮಾರ್ಕೆಟ್, ಕಲಬುರಗಿ, ಲಗೇಜ್ ಶಾಪಿಂಗ್, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್, ಕಲಬುರಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಭಿ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472261529. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್. ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ
ಸ್ಕೈಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಚೌಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಇವರ್ ಕಲಬುರ್ಗಿ. ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್, ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್, ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಬೆಡ್ರೂಮ್, ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್, ಬೆಡ್ಸ್, ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್. ವಿಲ್ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್. ಸೋಫಾಸ್, ಕಾಫಿ ಟೇಬಲ್ಸ್, ವಾಲ್ ಯೂನಿಟ್ಸ್, ಟಿವಿ ಟ್ರಾಲೀಸ್, ಒಕೇಶನಲ್ ಫರ್ನಿಚರ್ಸ್. ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್, ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್. ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್. ಮಾಡ್ಯುಲರ್ ಫರ್ನಿಚರ್ಸ್, ಕ್ಯಾಬಿನ್ ಫರ್ನಿಚರ್ಸ್, ಆಫೀಸ್ ಡೆಸ್ಕ್, ಮಲ್ಟಿಪರ್ಪಸ್ ಟೇಬಲ್ಸ್. ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್, ಲೇಟೆಕ್ಸ್ ಮ್ಯಾಟ್ರಸಸ್, ಸ್ಪ್ರಿಂಗ್ ಮ್ಯಾಟ್ರಸಸ್, ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್. ಗೋದ್ರೇಜ್ ಇಂಟೀರಿಯೋ, ಡಿಸೈಡ್ ಬಿಗ್ ಬಜಾರ್, ಕಲಬುರ್ಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 or 9000099.